ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮುಂದೆ ಬರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಯಾವುದೇ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಈ ಒಂದು ವಿಡಿಯೋ ನಿಮಗೆ ಸಾಕಷ್ಟು ಸಹಾಯ ಆಗುತ್ತೆ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಇದು ಎರಡು ಸಾವಿರದ ಹದಿನೈದರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷೆಯ ಒಂದು ಪೇಪರ್ ಒನ್ ಅಲ್ಲಿ ಬಂದಿರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ನೀವು ಅಂದರೆ ಅಲ್ಲಿ ಕೂಡ ನಿಮಗೆ ಲಿಂಕ್ಗಳು ಸಿಗ್ತವೆ ಅಥವಾ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಕೂಡ ನಿಮಗೆ ಹಿಂದೆ ಮಾಡಿರ್ತಕ್ಕಂಥ ಲಿಸ್ಟ್ಗಳು ಸಿಗ್ತವೆ ಸೊ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಕಾರಿಯಾಗುತ್ತದೆ ಅಂದ್ರೆ ಯಾವುದಕ್ಕೆ ಸಹಾಯ ಆಗುತ್ತೆ ಗುಂಪು ಅಂದ್ರೆ ಒಂದು ಪಂದ್ಯದಲ್ಲಿ ಏನು ಯೂನಿಟಿ ಇರಬೇಕು ಅಂದ್ರೆ ಯಾವ ತಂಡದಲ್ಲಿ ಎಲ್ಲ ಎಲ್ಲಾ ವ್ಯಕ್ತಿಗಳು ಯೂನಿಟಿ ಇದ್ದಾಗ ಏನಾಗುತ್ತೆ ತಂಡದ ಜಯಕ್ಕೆ ಮುಂದಾಳತ್ವಕ್ಕೆ ಆಕ್ರಮಣ ಮನೋಭಾವಕ್ಕೆ ಉದ್ವೇಗಕ್ಕೆ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ತಂಡದ ಜಯಕ್ಕೆ ಸೊ ಆ ಒಂದು ಟೀಮ್ ಏನಾಗುತ್ತೆ ವಿನ್ ಆಗುತ್ತೆ ಅಂದ್ರೆ ಎಲ್ಲರೂ ಹೊಂದಾಣಿಕೆಯಿಂದ ಆಡದಾಗಷ್ಟೇನೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಯಶಸ್ವಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಆಪ್ಷನ್ಸ್ ಒಂದೇ ಎಂಬ ಭಾವನೆಯ ನಿಯಮ ಪರಿಣಾಮಕತ್ವ ನಿಯಮ ಅಭ್ಯಾಸ ನಿಯಮ ಸಿದ್ಧತಾ ನಿಯಮ ಸೊ ತಾರಂಡರ್ ಅವರ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಕೊಟ್ಟಿರತಕ್ಕಂಥದ್ದು ನೀವು ತಿಳಿದಿರಬಹುದು ಮೂರು ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ ಒಂದು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮಕತ್ವ ನಿಯಮ ಸೊ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಅಂತ ಇದೆ ಸೊ ಅದಕ್ಕೆ ಯಾವ ನಿಯಮ ವಿವರಿಸುತ್ತದೆ ಅಂತ ಹೇಳಿದ್ರೆ ಪರಿಣಾಮಕತ್ವ ನಿಯಮ ಅಂದರೆ ಎಫೆಕ್ಟ್ ಆ ಒಂದು ಪರಿಣಾಮವನ್ನು ತಿಳಿಸ್ತಕ್ಕಂಥದ್ದಾಗಿರೋದ್ರಿಂದ ಅದು ಪರಿಣಾಮಕತ್ವ ನಿಯಮ ಆಗಿರುತ್ತೆ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರುವಂತಹ ಹಂತ ಯಾವುದು ಅಂತ ಸೊ ಬೆಳವಣಿಗೆ ಅತ್ಯಂತ ವೇಗವಾಗಿರೋದು ಯಾವಾಗ ಆಪ್ಷನ್ಸ್ ಶೇಷಾವಸ್ಥೆ ಪ್ರೌಢಾವಸ್ಥೆ ಕಿಶೋರಾವಸ್ಥೆ ಬಾಲ್ಯಾವಸ್ಥೆ ಅಂತ ಇದೆ ಸೊ ಸರಿಯಾದ ಉತ್ತರ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯ ಒಂದು ಪ್ರಮಾಣ ಏನಾಗಿರುತ್ತೆ ಅತ್ಯಂತ ವೇಗವಾಗಿರುತ್ತೆ ಯಾವುದರ ಬೆಳವಣಿಗೆ ಬುದ್ಧಿಶಕ್ತಿಯ ಬೆಳವಣಿಗೆ ನೆಕ್ಸ್ಟ್ ಪಾವಲವರ ಪ್ರಯೋಗದಲ್ಲಿ ಪಾವಲವರವರ ಒಂದು ನಾಯಿಯನ್ನ ತಗೊಂಡು ಪ್ರಯೋಗವನ್ನು ಮಾಡಿರ್ತಾರೆ ನೀವು ಗಮನಿಸಬಹುದು ಆ ಒಂದು ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವಂಥ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ ಸೊ ಗಂಟೆಯ ಶಬ್ದವನ್ನು ಮಾಡುವುದ್ರ ಜೊತೆಗೆ ಆಹಾರವನ್ನು ಅವರು ಕೊಡ್ತಾರೆ ಅಲ್ಲಿ ಆಗ ಮತ್ತೆ ಪುನಃ ಪುನಃ ಆ ಒಂದು ಪ್ರತಿಕ್ರಿಯೆಯನ್ನು ಮುಂದುವರಿಸ್ತಾ ಬರೀ ಗಂಟೆ ಶಬ್ದ ಅಷ್ಟವನ್ನೇ ಮಾಡ್ತಾರೆ ಆಹಾರವನ್ನು ಕೊಡೋದಿಲ್ಲ ಆಗ ನಾಯಿ ಏನು ಮಾಡುತ್ತೆ ಜೊಲ್ಲನ್ನು ಸುರಿಸುತ್ತೆ ಅಂದ್ರೆ ಆಹಾರ ನನಗೆ ಬಂತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಶಾಲೆಯಲ್ಲಿ ಅಟೆಂಡರ್ ಒಳಗಡೆ ಬಂದ ತಕ್ಷಣ ಎದ್ದು ನಿಂತ್ಕೊಂತೀವಿ ಮಕ್ಕಳು ಎದ್ದು ನಿಂತ್ಕೊಂತಾರೆ ಗುಡ್ ಮಾರ್ನಿಂಗ್ ಸರ್ ಅಂತ ಆದ್ರೆ ಅಯ್ಯೋ ಅಟೆಂಡರ್ ಬಂದಿದ್ದಾರೆ ಆಯಾ ಬಂದಿದ್ದಾರೆ ಈ ತರ ಅಂದ್ರೆ ಇಲ್ಲಿ ಗಂಟೆ ಶಬ್ದ ಏನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅನುಬಂಧಿತವಾಗಿ ಕೆಲಸ ಮಾಡುತ್ತೆ ಅದನ್ನ ನಾವು ಅನುಬಂಧಿತ ಅಂತ ಹೇಳಬೇಕು ನೆಕ್ಸ್ಟ್ ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದು ತಾಯಿಯ ವರ್ಣತಂತಗಳಿಂದ ತಂದೆಯ ವರ್ಣತಂತುಗಳಿಂದ ನೈಜ ಆಕಸ್ಮಿಕತೆಯಿಂದ ತಂದೆ ತಾಯಿಯರ ವರ್ಣತಂತ್ರಗಳಿಂದ ಇದನ್ನು ಸಾಕಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಂದ್ರೆ ತಂದೆಯ ವರ್ಣತಂತಗಳಿಂದಾನೇ ಮಗುವಿನ ಲಿಂಗ ನಿರ್ಧಾರವಾಗುವುದು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಓಹ್ ಇವ್ರಿಗೆ ಹೆಣ್ಮಗು ಆಗಿದೆ ನಾವು ಇನ್ನೊಂದು ಮದುವೆ ಆಗಬೇಕು ಅಂತ ಆದರೆ ರಿಯಲ್ ಫ್ಯಾಕ್ಟ್ ಏನಂದ್ರೆ ತಂದೆಯ ವರ್ಣತಂತಗಳಿಂದಾನೇ ಆ ಮಗುವಿನ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶ ಯಾವುದು ಅಂತ ಕೇಳಿದರೆ ಮಗುವಿನ ದೈವಿಕ ದೈಹಿಕ ಬೆಳವಣಿಗೆಯ ಪ್ರಮಾಣ ಅವಲಂಬಿತವಾಗಿರತಕ್ಕಂಥ ಅಂಶ ಆಪ್ಷನ್ಸ್ ಸಂಪೂರ್ಣವಾಗಿ ಅವನ ಪ್ರಮಾಣವು ಅನುವಂಶ ಅನುವಂಶೀಯವಾದಂಥ ಸಂರಚನೆ ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾದ ಅನುವಂಶೀಯ ಸಂರಚನೆ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಸಮ ಪ್ರಮಾಣ ಪ್ರತಿ ವ್ಯಕ್ತಿಯ ಸಂದರ್ಭದಲ್ಲೂ ಅನುವಂಶೀಯತೆ ಮತ್ತು ಪರಿಸರ ಅವರ್ಣರ ಅಸ್ತವ್ಯಸ್ತ ಪ್ರಮಾಣ ಅಂತ ಕೊಟ್ಟಿದ್ದಾರೆ ಅಂದ್ರೆ ದೈಹಿಕ ಬೆಳವಣಿಗೆಯ ಪ್ರಮಾಣ ಯಾವುದರಲ್ಲಿ ಅಂದ್ರೆ ಈಗ ಅಕಸ್ಮಾತ್ ಮಾನಸಿಕ ಅಂತ ಏನಾದರೂ ನಿಮಗೆ ಕೊಟ್ಟಿದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀವು ಆಪ್ಷನ್ ಸಿ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿತ್ತು ಯಾವುದು ಮಾನಸಿಕ ಅಂದ್ರೆ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಎರಡು ಏನಾಗುತ್ತೆ ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಅಲ್ಲಿ ವರ್ಕ್ ಮಾಡುತ್ತೆ ಪರಿಸರದ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ ಮತ್ತೆ ಅನುವಂಶೀಯತೆ ಕೂಡ ಕಾರಣ ಆಗುತ್ತೆ ಆದರೆ ಇಲ್ಲಿ ದೈಹಿಕ ಅಂತ ಕೇಳಿರೋದ್ರಿಂದ ಆಪ್ಷನ್ ಬಿ ನ ನೀವು ಆಯ್ಕೆ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಪರಿಸರದ ಪ್ರಭಾವಗಳಿಂದ ಮಾರ್ಪಾಟಾದ ಅನುವಂಶೀಯ ಸಂರಚನೆ ಅಂದ್ರೆ ಈಗ ಫಿಸಿಯೋಥೆರಪಿ ನೀವು ಕೇಳಿರ್ಬೋದು ಆ ಫಿಸಿಯೋಥೆರಪಿಯಲ್ಲಿ ಅಂದ್ರೆ ಏನು ಹೇಳ್ತಾರೆ ಯಾವ ಒಂದು ಅಂಗ ನಮಗೆ ನೋವಿದೆ ಅಥವಾ ಯಾವುದೇ ಭಾಗಕ್ಕೆ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಕ್ಸಸೈಸನ್ನು ಮಾಡಿಸ್ತಾರೆ ಅದು ಪರಿಸರವನ್ನು ಕೊಡ್ತಾರೆ ಆ ರೀತಿಯಾಗಿ ಸೊ ಅದಕ್ಕೋಸ್ಕರ ಅನ್ವಂಶೀಯತೆ ಕೂಡ ಇರುತ್ತೆ ಅದರ ಜೊತೆಗೆ ಪರಿಸರ ಪರಿಸರಗಳ ಪ್ರಭಾವದಿಂದ ಮಾರ್ಪಾಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಮಗುವಿನ ದೈಹಿಕ ಬೆಳವಣಿಗೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವ ಉತ್ತಮ ಉಪಕ್ರಮ ಯಾವುದು ಭಾವನಾತ್ಮಕ ಬೆಳವಣಿಗೆ ಆಪ್ಷನ್ಸ್ ನೈತಿಕತೆಯನ್ನು ಬಲಪಡಿಸುವ ಕಾರ್ಯಕ್ರಮಗಳಲ್ಲಿ ಅವನನ್ನು ತೊಡಗಿಸುವುದು ಭಾವನಾತ್ಮಕ ಉದ್ವೇಗಗಳಿಂದ ವಿಮುಕ್ತಿಗೊಳಿಸುವ ಸನ್ನಿವೇಶಗಳಲ್ಲಿ ಇವನನ್ನು ಇಡುವುದು ಭಾವೋದ್ವೇಗ ಸಂದರ್ಭಗಳಿಂದ ಇವನನ್ನು ಸಂರಕ್ಷಿಸುವುದು ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಅಂತ ಇದೆ ಅಂದರೆ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವಂಥ ಉತ್ತಮ ಉಪಕ್ರಮ ಯಾವುದಪ್ಪ ಅಂತ ಹೇಳಿದ್ರೆ ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಗೆ ಮಾಡುವುದು ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳು ಹೆಚ್ಚಿಗೆ ಆದಾಗ ಅವನ ಭಾವನಾತ್ಮಕ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ರೂಢಿಯ ಉದ್ದೇಶ ಸೊ ರೂಢಿಯನ್ನ ಅಂದ್ರೆ ನಾವು ಅಭ್ಯಾಸವನ್ನ ಮಾಡಿಸ್ತಕ್ಕಂಥದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಯಾಕೆ ಅಂದ್ರೆ ರೂಢಿಯ ಮಾಡ್ತಕ್ಕಂಥದ್ದು ತಕ್ಷಣ ಯಶಸ್ಸನ್ನು ಸಿಗುತ್ತೆ ಜೊತೆಗೆ ಪ್ರಾಕ್ಟೀಸ್ ಆದಾಗೆಲ್ಲ ಏನಾಗುತ್ತೆ ಮುಂದೆ ಅವರಿಗೆ ಆ ಒಂದು ಕಲಿತಿರ್ತಕ್ಕಂಥ ಜ್ಞಾನ ದೀರ್ಘಕಾಲದವರೆಗೆ ಉಳಿಯುತ್ತೆ ಹಾಗಾಗಿ ಆಪ್ಷನ್ ಸಿ ಅನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಅಂದ್ರೆ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅಲ್ಲಿ ಗಂಟೆ ಆಕಾರ ಬರೆದು ತೋರಿಸಿದ್ದೀನಿ ಸಮತಲ ಹಂತ ಸೂಚಿಸ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸ್ಥಗಿತ ಕಲಿಕೆಯನ್ನ ಅಂದ್ರೆ ಅಲ್ಲಿ ಕಲಿಕೆ ಹೆಚ್ಚಿಗೆ ಇಲ್ಲ ಅಥವಾ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಸ್ಥಗಿತ ಕಲಿಕೆ ಮುಂದಿನ ಪ್ರಶ್ನೆ ಥಾರ್ಂಡೈಕ್ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಏನಾಗ್ತವೆ ಅಂತ ಅಷ್ಟೇ ಇರುತ್ತವೆ ಸಮಾನುಪಾತದಲ್ಲಿ ಕಡಿಮೆಯಾಗುತ್ತವೆ ಹೆಚ್ಚುತ್ತವೆ ಮತ್ತು ಕಡಿಮೆಯಾಗುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಕಡಿಮೆ ಆಗುತ್ತವೆ ಅಂದ್ರೆ ಪ್ರಯತ್ನಗಳು ಹೆಚ್ಚಾದಂತೆಲ್ಲ ಏನಾಗುತ್ತೆ ದೋಷಗಳು ಕಡಿಮೆ ಆಗ್ತವೆ ನೀವು ಹೆಂಗೆ ಅಂತ ನೋಡಿದ್ರೆ ಆ ಪ್ರಯೋಗವನ್ನು ನೋಡಬಹುದು ಅಲ್ಲಿ ಒಂದು ಬೆಕ್ಕನ್ನ ಇಟ್ಟಿರ್ತಾರೆ ಆ ಬೆಕ್ಕು ಮೀನಿನ ವಾಸನೆಗೋಸ್ಕರ ಮೀನನ್ನು ತಿನ್ಬೇಕು ಅಂತ ಹೇಳಿ ಹಸಿದಿರ್ತಕ್ಕಂಥ ಬೆಕ್ಕು ಕಡೆ ಈ ಕಡೆ ಓಡಾಡ್ತಿರುತ್ತೆ ಅದು ಮಿಸ್ ಆಗಿ ಆಗುಳಿಯನ್ನು ತುಳಿಯುತ್ತೆ ಆಗ ಬಂದು ಅದು ಆಹಾರವನ್ನು ತಿಂದು ತೃಪ್ತಿಯನ್ನು ಪಟ್ಟುಕೊಳ್ಳುತ್ತೆ ನಂತರ ಮತ್ತೆ ಅದೇ ಪರಿವರ್ತನೆ ಆದಾಗ ಮುಂದೊಂದು ಸರಿಗೆ ಅದು ಹಸಿವಾದ ತಕ್ಷಣ ಆಗುಳಿಯನ್ನು ತುಳಿಯುತ್ತೆ ಬಂದು ಆಹಾರ ತಿಂದು ಮತ್ತೆ ಹೋಗಿ ಅದರೊಳಗೆ ಸೇರ್ಕೊಳ್ಳುತ್ತೆ ಸೊ ಅಂದ್ರೆ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಕಡಿಮೆ ಆಗ್ತವೆ ನೆಕ್ಸ್ಟ್ ದಣಿವು ಏನನ್ನ ಸೂಚಿಸುತ್ತದೆ ದಣಿವು ಅಂತಕ್ಕಂಥದ್ದು ದೈಹಿಕ ಶಕ್ತಿಯನ್ನು ಕ್ಷೀಣಿಸುತ್ತದೆ ಮಾನಸಿಕ ಆಯಾಸವನ್ನು ಶಕ್ತಿಯ ಕೊರತೆಯನ್ನ ಅಭಿಪ್ರಾಯ ಕೊರತೆಯನ್ನು ಅಂತ ಕೊಂಡಿದ್ದಾರೆ ಸೊ ದಣಿವು ಅಂತಕ್ಕಂಥದ್ದು ಮಾನಸಿಕ ಆಯಾಸವನ್ನ ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಅನ್ನು ಕಲಿಯುತ್ತೇವೆ ಈ ಹೇಳಿಕೆಯ ಅರ್ಥ ಏನು ಅಂತ ಅಂದ್ರೆ ಇದರ ಅರ್ಥ ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತದೆ ಎಸ್ ಆರ್ ಬಂದ ಜೋಡಣೆಯಾಗಲು ಸಮಯ ತೆಗೆದುಕೊಳ್ಳುತ್ತದೆ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತದೆ ಕಲಿಕೆ ವಿರಳವಾಗಿರುತ್ತದೆ ಸೊ ಸರಿಯಾದ ಉತ್ತರ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತದೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು ಅಂದ್ರೆ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತೀವಿ ಮೋಟಿವೇಶನ್ ಅಲ್ಲಿ ಎರಡು ವಿಧ ಒಂದು ಆಂತರಿಕ ಇನ್ನೊಂದು ಬಾಹ್ಯ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿ ಗಳಿಕೆಗಾಗೋಸ್ಕರ ಅವನು ಆಟವನ್ನ ಆಡ್ತಾನೆ ಅಕಸ್ಮಾತ್ ಅವನು ಆಂತರಿಕವಾಗಿ ಇದ್ದಿದ್ರೆ ಮನೋರಂಜನೆಗಾಗಿ ವೈಯಕ್ತಿಕ ತೃಪ್ತಿಗಾಗಿ ಪ್ರತಿಭೆಯ ಬೆಳವಣಿಗೆಗಾಗಿ ಈಗ ಎಲ್ಲರೂ ಕೇಳ್ತಾರೆ ಕ್ರಿಕೆಟ್ ಯಾಕೆ ನೋಡ್ತೀರಿ ಕ್ರಿಕೆಟ್ ಇಂದ ನಿಮಗೆ ಏನು ಪ್ರಯೋಜನ ಅಂತ ಅದಕ್ಕೆ ಇಲ್ಲಿರ್ತಕ್ಕಂಥ ಮೂರು ಆಪ್ಷನ್ಸ್ ನೋಡಿ ಮನೋರಂಜನೆಗಾಗಿ ವೈಯಕ್ತಿಕ ತೃಪ್ತಿಗಾಗಿ ಪ್ರತಿಭೆಯ ಬೆಳವಣಿಗೆಗಾಗಿ ಅಂದ್ರೆ ನಮ್ಮ ಒಂದು ಆತ್ಮ ಸಂತೋಷಕ್ಕಾಗಿ ನಾವು ನೋಡ್ತಕ್ಕಂಥದ್ದು ಒಂದು ಆಂತರಿಕ ಅಭಿಪ್ರೇರಣೆಯಾಗಿರುತ್ತೆ ಹಾಡು ಹೇಳತಕ್ಕಂಥದ್ದು ಅಥವಾ ಯಾವುದೋ ಒಂದು ಪುಸ್ತಕವನ್ನು ಬರಿತಕ್ಕಂಥದ್ದು ಇವೆಲ್ಲ ನೆಕ್ಸ್ಟ್ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತವೆ ಅಂತ ಕೇಳಿದರೆ ಆಪ್ಷನ್ಸ್ ಸಾಧನೆ ಸ್ಮರಣೆಯ ಸಾಮರ್ಥ್ಯ ಬುದ್ಧಿವಂತಿಕೆ ಸೃಜನಶೀಲತೆ ಸೂಚಿಸುತ್ತವೆ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವಂತ ಒಂದು ಪರೀಕ್ಷಣೆಯ ಲಕ್ಷಣ ಯಾವುದು ಅಂತಂದ್ರೆ ಈಗ ಎರಡು ಸರಿ ಟೆಸ್ಟ್ ಕೊಟ್ಟಿರ್ತಾರೆ ಬಟ್ ಎರಡರಲ್ಲೂ ಕೂಡ ಅದು ಏನಾಗುತ್ತೆ ಸೇಮ್ ರಿಸಲ್ಟ್ ಕೊಟ್ಟಿದೆ ಅಂದರೆ ಅದು ವಿಶ್ವಾಸನೀಯತೆಯನ್ನ ಹೊಂದಿದೆ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಹತಾಶೆಗೆ ಕಾರಣ ಯಾವುದು ಅಂತ ಹತಾಶೆ ಆಪ್ಷನ್ಸ್ ನಿರೂಪಿತ ಗುರು ಉತ್ತೇಜಕಗಳು ಅಡೆತಡೆಗಳು ಆಕ್ರಮಣಕಾರಿ ಪ್ರವೃತ್ತಿ ಅಂದ್ರೆ ಹತಾಶೆಗೆ ಕಾರಣ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಹತಾಶೆಯನ್ನು ಹೊಂದಕ್ಕಂಥದ್ದು ಅಂತ ಅದಕ್ಕೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅಡೆತಡೆಗಳು ಮುಖ್ಯವಾದಂಥ ಒಂದು ಕಾರಣ ಸೊ ಇಲ್ಲಿ ಆಪ್ಷನ್ ಡಿಯನ್ನು ಹಾಕಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂತ ಇದೆ ಸೊ ಒಂದು ಪರ್ಟಿಕ್ಯುಲರ್ ಜಾಬ್ ಯಶಸ್ಸನ್ನು ನಾವು ಗೆಸ್ ಮಾಡಬೇಕಂತಂದರೆ ಯಾವ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಅಭಿಕ್ಷಮತೆಯ ಪರೀಕ್ಷೆ ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿನಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ನಾವು ಗಮನಿಸಬಹುದು ನೆಕ್ಸ್ಟ್ ಕ್ವಶನ್ ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ ಯಾವುದು ಅಂತ ಆಪ್ಷನ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಲ್ಲಿ ಉಪೇಕ್ಷೆ ಉಗುರುಗಳನ್ನು ಕಡಿಯುವುದು ಅಧಿಕಾರವನ್ನು ಪ್ರತಿರೋಧಿಸುವುದು ಮೆಚ್ಚಿಸುವುದಕ್ಕಾಗಿ ಅನಾವಶ್ಯಕ ಉತ್ಸಾಹವನ್ನು ತೋರುವುದು ಇದು ಅತಿ ಆಕ್ರಮಣ ಪ್ರವೃತ್ತಿ ಉಳ್ಳಂತ ಮಗು ಏನ್ ಮಾಡುತ್ತೆ ಅಂದ್ರೆ ಅಧಿಕಾರವನ್ನ ಪ್ರತಿರೋಧಿಸುತ್ತೆ ಯಾವುದೇ ಒಂದು ಮಾತನ್ನ ಕೇಳೋದಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಬೌದ್ಧಿಕ ವಯಸ್ಸು ಹದಿನಾಲ್ಕು ವರ್ಷ ವಿದ್ಯಾರ್ಥಿಯ ಬುದ್ಧಿಶಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಆಲ್ರೆಡಿ ಹೇಳಿದೀನಿ ಹೆಂಗೆ ಅಂತ ಹೇಳಿದ್ರೆ ಐಕ್ಯೂ ಇಸ್ ಈಕ್ವಲ್ ಟು ಎ ಬೈ ಸಿ ಎ ಮಾನಸಿಕ ವಯಸ್ಸು ಇಂಟು ನೂರು ಅಲ್ವಾ ಮಾನಸಿಕ ವಯಸ್ಸು ಎಷ್ಟಿದೆ ಒಂದು ಅಂತ ಹೇಳಿದರೆ ಹದಿನಾರಿದೆ ಬೌದ್ಧಿಕ ವಯಸ್ಸು ಹದಿನಾಲ್ಕು ಗುಣಿಸು ನೂರು ಅಂತ ಮಾಡಿದರೆ ನೀವು ಇದನ್ನು ಕ್ಯಾನ್ಸಲೇಷನ್ ಮಾಡಿ ಆನ್ಸರನ್ನು ತಗೋಬೋದು ಎರಡರಿಂದ ಎರಡು ಏಳ ಹದಿನಾಲ್ಕು ಮತ್ತೆ ಎರಡು ಎಂಟ್ಲ ಹದಿನಾರು ಮತ್ತೆ ಈಗ ಏಳರಿಂದನೇ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಏಳು ಒಂದಲೇ ಏಳು ಇನ್ನ ಉಳಿದಿದ್ದು ಒಂದು ಪಾಯಿಂಟ್ ಇಟ್ಟರೆ ಹತ್ತಾಗುತ್ತೆ ಮತ್ತು ಏಳು ಏಳು ಸೊ ಅಲ್ಲಿ ಮತ್ತೆ ಏಳೊಂದ್ಲೇ ಏಳಾಗುತ್ತೆ ಮೂರು ಉಳಿಯುತ್ತೆ ಸೊ ಆಗ ನೀವು ಏಳು ನಾಲ್ಕಲೆ ಇಪ್ಪತ್ತೆಂಟು ಅಂತ ಮಾಡ್ಬೋದು ಸೊ ಹಾಗಾಗಿ ಅಲ್ಲಿ ನೂರ ಹದಿನ ಹದಿನೆ ಒನ್ ಪಾಯಿಂಟ್ ಒನ್ ಫೋರ್ ಬರುತ್ತೆ ಸೊ ಒನ್ ಪಾಯಿಂಟ್ ಒನ್ ಫೋರ್ ಅಂದಾಗ ನೀವೇನು ಏನ್ ಅದನ್ನು ನೂರರಿಂದ ಗುಣಾಕಾರ ಮಾಡಿದಾಗ ನಿಮಗೆ ನೂರ ಹದಿನಾಲ್ಕು ಸಿಗುತ್ತೆ ನೀವು ಬೇರೆ ಮೆಥಡ್ ಅಲ್ಲಿ ಕೂಡ ಕ್ಯಾನ್ಸಲೇಷನ್ ಮಾಡಬಹುದು ಸೊ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರಶ್ನೆ ಎಂಟು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ಐದು ವರ್ಷದ ಮಗುವಿನ ಎ ಎಂಬ ಮಗುವು ಆರು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ನಾಲ್ಕು ವರ್ಷದ ಬಿ ಎಂಬ ಮಗುವು ಇದ್ದರೆ ಇವರಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಮಾನಸಿಕ ವಯಸ್ಸು ಎಂಟು ವರ್ಷ ದೈಹಿಕ ವಯಸ್ಸು ಐದು ವರ್ಷ ಇದು ಎ ಮಗು ಇನ್ನು ಆರು ವರ್ಷ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ನಾಲ್ಕು ವರ್ಷ ಇದೆ ಇದು ಬಿ ಮಗು ಇವರಲ್ಲಿ ಏನಾಗಿರುತ್ತೆ ಅಂತ ಎಗಿಂತ ಬಿ ಯು ಅತ್ಯಧಿಕ ಶಕ್ತಿ ಉಳ್ಳವರು ಇಬ್ಬರು ಸರಾಸರಿ ಬುದ್ಧಿಶಕ್ತಿ ಉಳ್ಳವರು ಇಬ್ಬರಲ್ಲೂ ಬುದ್ಧಿಶಕ್ತಿ ಗುಣಾಂಕ ಒಂದೇ ಆಗಿರುತ್ತದೆ ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಅಂತ ಸೊ ಇಲ್ಲಿ ನೀವು ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮಗುಗೆ ಏಯ್ಟ್ ಇಯರ್ಸ್ ನಾಲೆಡ್ಜ್ ಇದೆ ಫೋರ್ ಇಯರ್ಸ್ ಮಗುಗೆ ಸಿಕ್ಸ್ ಇಯರ್ಸ್ ನಾಲೆಡ್ಜ್ ಇದೆ ಇವರಿಬ್ಬರು ಕೂಡ ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಅಂತ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಈ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಅಂತ ಕೇಳಿದರೆ ಸೊ ಇದರಲ್ಲಿ ಯಾವುದು ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಅಂದ್ರೆ ಆಪ್ಷನ್ಸ್ ಸರಿಯಾದ ಉತ್ತರ ಸಮೂಹದ ಸದಸ್ಯರಿಗೆ ಬೇರೊಬ್ಬರ ಹಿರಿಯನಿಂದ ವ್ಯಾಸಂಗ ಮಾಡಿಸುವುದು ಇದು ಅಂತ ಸಮೂ ಮಹತ್ವದ ಕಲಿಕೆಯನ್ನು ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು ಇನ್ನು ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಸೆಟ್ ಆಗುತ್ತೆ ಯಾವುದು ಸಹಪಾಠಿಗಳಿಂದ ಕೆಲವೇ ವರ್ಷಗಳ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯಿಂದ ವ್ಯಾಸಂಗ ಮಾಡಿಸುವುದು ಸಮೂಹದ ಇತರ ಸದಸ್ಯರಿಂದ ವರ್ತನೆಗಳನ್ನು ನಿಯಂತ್ರಿಸುವುದು ದೇಹವನ್ನು ತಲುಪಲು ಸ್ವತಃ ತಾವೇ ಪುರಸ್ಕರಿಸುವುದು ಸೊ ಇವೆಲ್ಲವೂ ಬರುತ್ತೆ ಆದರೆ ಕೊನೆಯ ಒಂದು ಆಪ್ಷನ್ಸ್ ಬರುವುದಿಲ್ಲ ಯಾಕೆಂದ್ರೆ ಅವರ ಒಂದು ಮಟ್ಟಕ್ಕೆ ಇಳಿದು ಪಾಠವನ್ನ ಮಾಡಬೇಕಾಗಿರತಕ್ಕಂಥ ಸಂದರ್ಭ ಆಗಿರುತ್ತೆ ಸೊ ಮೋಸ್ಟ್ ರಿಲೇಟೆಡ್ ಆನ್ಸರ್ಸನ್ನು ಇಲ್ಲಿ ತಗೋಬೇಕಾಗುತ್ತೆ ಆದರೆ ಕೆಲವೊಬ್ಬ ಕೂಡ ಆಗುತ್ತೆ ಆದರೆ ಇರತಕ್ಕಂಥದ್ರಲ್ಲಿ ರೆಲೆವೆಂಟ್ ಆನ್ಸರ್ ಅಂದರೆ ಅದೇನೇ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ಎರಡನೇ ಆಪ್ಷನ್ನು ವೈಯಕ್ತಿಕ ಭಿನ್ನತೆಗಳನ್ನು ಉಂಟುಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ ಮೂರನೇದು ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಯನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಲಾಸ್ಟ್ ಆಪ್ಷನ್ನು ಎಲ್ಲಾ ಬುದ್ಧಿವಂತರು ಸೃಜನಶೀಲರು ಅಂತ ಕೊಟ್ಟಿದ್ದಾರೆ ಈಗಳ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದ್ರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸೊ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಒಂದು ಸಮೂಹದ ಗುಣಲಕ್ಷಣಗಳನ್ನು ಈ ಕೆಳಗಿನ ಯಾವುದು ಸೂಚಿಸುತ್ತದೆ ಅಂದರೆ ಸರಿಯಾದ ಉತ್ತರ ಧ್ಯೇಯ ನಿಗದಿಪಡಿಸುವಿಕೆ ಸಮೂಹದ ಮಾನಸಿಕ ವಿಧೇಯತೆ ಮತ್ತು ಶ್ರೇಣೀಕೃತ ಸಂರಚನೆ ಸೊ ಇದು ಸಮೂಹದ ಗುಣಲಕ್ಷಣಗಳನ್ನು ಸೂಚಿಸತಕ್ಕಂಥ ಒಂದು ಪ್ರಮುಖ ಅಂಶ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು